ಸೊ ಈಗ ನಾವು ಲೇತ್ ಪಾರ್ಟ್ಸ್ ಅಲ್ಲಿ ಮುಂದಿನ ಪಾರ್ಟ್ಸ್ ಕ್ಯಾರೇಜ್ ಬಗ್ಗೆ ಸ್ಟಡಿ ಮಾಡೋಣ. ನೋಡಿ ಈ ರೀತಿ ಇರುತ್ತೆ ಕ್ಯಾರೇಜ್ ಅಂದ್ರೆ. ಸೊ ಇದೆಲ್ಲ ಸೇರಿ ಎಲ್ಲದಕ್ಕೂ ಸೇರಿ ನಾವು ಕ್ಯಾರೇಜ್ ಅಂತ ಹೇಳ್ತೀವಿ. ಸೊ ಕ್ಯಾರೇಜ್ ಅಲ್ಲಿ ಬಹಳಷ್ಟು ಪಾರ್ಟ್ಸ್ ಬರ್ತಾವು. ಒಂದೇದು ಸ್ಯಾಡಲ್ಲು, ಆಮೇಲೆ ಕ್ರಾಸ್ ಸ್ಲೈಡ್ ಅಂತ ಬರುತ್ತೆ, ಆಮೇಲೆ ಕಾಂಪೌಂಡ್ ಟ್ರಸ್ಟ್ ಅಂತ ಬರುತ್ತೆ ಅಥವಾ ಕಾಂಪೌಂಡ್ ಸ್ಲೈಡ್ ಅಂತ ಹೇಳ್ತೀವಿ. ಅದರ ಮೇಲೆ ಟೂಲ್ ಪೋಸ್ಟ್ ಇರುತ್ತೆ, ಆಮೇಲೆ ಇಲ್ಲಿ ಕೆಳಗಡೆ ಆಪ್ರಾನ್ ಮೆಕಾನಿಸಮ್ ಅಂತ ಬರುತ್ತೆ. ನೋಡಿ ಏನ್ ಮಾಡುತ್ತೆ ಅಂದ್ರೆ, ಇದು ಇಟ್ ಮೂವ್ಸ್ ಅಲಾಂಗ್ ಬೆಡ್ ಬಿಟ್ವೀನ್ ಟೇಲ್ ಸ್ಟಾಕ್ ಅಂಡ್ ಹೆಡ್ ಸ್ಟಾಕ್. ಹೆಡ್ ಸ್ಟಾಕ್ ಲೆಫ್ಟ್ ಅಲ್ಲಿ ಇರುತ್ತೆ, ಟೇಲ್ ಸ್ಟಾಕ್ ರೈಟ್ ಅಲ್ಲಿ ಇರುತ್ತೆ. ಇವೆರಡರ ಮಧ್ಯೆ ಇದು ಮೂವ್ಮೆಂಟ್ ಆಗುತ್ತೆ. ಯಾಕೆ ಮೂವ್ಮೆಂಟ್ ಆಗುತ್ತೆ ಅಂದ್ರೆ, ಟೂಲ್ ಅನ್ನ ಕಟಿಂಗ್ ಆಗುವಾಗ ಟೂಲ್ ಮೂವ್ಮೆಂಟ್ ಮಾಡ್ಲಿಕ್ಕೆ ಇದು ಯೂಸ್ ಆಗುತ್ತೆ. ಟೂಲು ಈ ಕ್ರಾಸ್ ಲೈನ್ ಮೇಲೆ ಕಟ್ಟಿರ್ತದೆ. ಸೊ ನಾವು ಈ ಕ್ಯಾರೇಜ್ ಮೂವ್ ಆದಾಗ ಅಲಾಂಗ್ ದಟ್ ಕ್ಯಾರೇಜ್ ಟೂಲ್ ಆಲ್ಸೋ ಮೂವ್ಸ್ ಆನ್ ದಿ ವರ್ಕ್ ಪೀಸ್. ಇಟ್ ಮೂವ್ಸ್ ಡ್ಯೂರಿಂಗ್ ಎನಿ ಆಪರೇಷನ್ ಬಿಟ್ವೀನ್ ಹೆಡ್ ಸ್ಟಾಕ್ ಅಂಡ್ ಟೇಲ್ ಸ್ಟಾಕ್. ಯಾವುದೇ ಆಪರೇಷನ್ ಮಾಡುವಾಗ ಹೆಡ್ ಸ್ಟಾಕ್ ಮತ್ತು ಟೇಲ್ ಸ್ಟಾಕ್ ಇವೆರಡರ ಮಧ್ಯೆ ಇದು ಮೂವ್ಮೆಂಟ್ ಆಗ್ತಾ ಇರುತ್ತೆ. ಇಟ್ ಈಸ್ ಸ್ಮೂತ್ ಇನ್ ಶೇಪ್. ಇಟ್ ಕಂಟೈನ್ಸ್ ಸ್ಯಾಡಲ್, ಕಾಂಪೌಂಡ್ ರೆಸ್ಟ್, ಕ್ರಾಸ್ ಸ್ಲೈಡ್, ಅಪ್ರಾನ್ ಅಂಡ್ ಟೂಲ್ ಪೋಸ್ಟ್ ಹೇಳಿದ್ಮೇಲೆ ಇದರಲ್ಲಿ ಏನೇನ್ ಪಾರ್ಟ್ಸ್ ಬರ್ತಾವೆ ಅಂದ್ರೆ, ಸ್ಯಾಡಲ್ ಬರುತ್ತೆ, ಕಾಂಪೌಂಡ್ ರೆಸ್ಟ್ ಅಂತ ಬರುತ್ತೆ, ಅಪ್ರಾನ್ ಅಂತ ಬರುತ್ತೆ, ಆಮೇಲೆ ಟೂಲ್ ಪೋಸ್ಟ್. ಇದು ಅಪ್ರಾನ್ ಮೆಕಾನಿಸಮ್ ಅಂತ ಹೇಳ್ತೀವಿ. ಇದು ಕ್ರಾಸ್ ಸ್ಲೈಡು, ಆಮೇಲೆ ಇದು ಕಾಂಪೌಂಡ್ ಸ್ಲೈಡು, ಇದರ ಮೇಲ್ಗಡೆ ಟೂಲ್ ಪೋಸ್ಟ್ ಬರುತ್ತೆ. ನೋಡಿ ಇಲ್ಲಿ ನಿಮ್ಗೆ ಡಿಟೇಲ್ ಆಗಿ ಕಾಣಿಸುತ್ತೆ. ಇದೆಲ್ಲವನ್ನು ಸೇರಿ ನಾವು ಏನಂತ ಹೇಳ್ತೀವಿ, ಕ್ಯಾರೇಜ್ ಅಂತ ಹೇಳ್ತೀವಿ. ಇಲ್ಲಿ ಇಲ್ಲಿ ಬರುತ್ತೆ ಇದು ಒಂದು, ಇದು ಸ್ಯಾಡಲ್ ಅಂತ ಹೇಳ್ತೀವಿ. ಇದು ಎಚ್ ಶೇಪ್ ಅಲ್ಲಿ ಇರುತ್ತೆ, ಹೆವಿ ಹೆವಿ ಇರತಕ್ಕಂತ ಕಾಂಪೌಂಡ್ ಇದು ಎಚ್ ಶೇಪ್ ಅಲ್ಲಿ ಇರುತ್ತೆ. ಸೊ ಇದ್ರ ಮೇಲ್ಗಡೆ ಏನ್ ಮೌಂಟ್ ಆಗಿರುತ್ತೆ ಅಂದ್ರೆ, ಕ್ರಾಸ್ ಸ್ಲೈಡ್ ಇದ್ರ ಮೇಲ್ಗಡೆ ಮೌಂಟ್ ಆಗಿರುತ್ತೆ. ಸ್ಯಾಡಲ್ ಮೇಲ್ಗಡೆ ಕ್ರಾಸ್ ಸ್ಲೈಡ್ ಮೌಂಟ್ ಆಗುತ್ತೆ. ಈ ಸ್ಯಾಡಲ್ ಎತ್ಕೊಂಡು ಕೆಳಗಡೆ ಅಪ್ರಾನ್ ಮೆಕಾನಿಸಮ್ ಇರುತ್ತೆ. ಇದೇನಾದ್ರೆ ಅಪ್ರಾನ್ ಮೆಕಾನಿಸಮ್ ಅಂತ ಹೇಳ್ತೀವಿ. ಈ ಸ್ಯಾಡಲ್ ಎತ್ಕೊಂಡು ಕೆಳಗಡೆ ಇರುತ್ತೆ, ಆಮೇಲೆ ಮೇಲ್ಗಡೆ ಕ್ರಾಸ್ ಸ್ಲೈಡ್ ಇರುತ್ತೆ. ಕ್ರಾಸ್ ಸ್ಲೈಡ್ ಮೇಲ್ಗಡೆ ಇನ್ನೊಂದು ಸ್ಲೈಡ್ ಬರುತ್ತೆ, ಅದಕ್ಕೆ ಕಾಂಪೌಂಡ್ ಸ್ಲೈಡ್ ಅಂತ ಹೇಳ್ತೇವೆ. ಸೊ ಇದೇನಾದ್ರೆ ಇದಕ್ಕೆ ಕಾಂಪೌಂಡ್ ಸ್ಲೈಡ್ ಅಂತ ಹೇಳ್ತೀವಿ. ಈ ಕಾಂಪೌಂಡ್ ಸ್ಲೈಡ್ ಮೇಲ್ಗಡೆ ನಾವು ಟೂಲ್ ಅನ್ನ ಟೂಲ್ ಪೋಸ್ಟ್ ಮುಖಾಂತರ ಟೂಲ್ ಪೋಸ್ಟ್ ಅಲ್ಲಿ ಮೌಂಟ್ ಮಾಡ್ತೇವೆ. ಈಗ ನೋಡಿ ಎಲ್ಲಿರುತ್ತೆ, ಇಟ್ ಈಸ್ ಫಿಟೆಡ್ ಆನ್ ದಿ ಹೆಡ್ಸ್ ಆಫ್ ದಿ ಸ್ಯಾಡಲ್ ಅಟ್ ಒನ್ ಎಂಡ್. ಈ ಕ್ಯಾರೇಜ್ ಅಲ್ಲಿ ಬರ್ತಕ್ಕಂತ ಮೊದಲೇ ಪಾರ್ಟು ಸ್ಯಾಡಲ್, ಸ್ಯಾಡಲ್ ಎಚ್ ಶೇಪ್ ಇರತಕ್ಕಂತ ಹೆವಿ ಶೇಪ್ ಇರುತ್ತೆ. ಅದರ ಮೇಲ್ಗಡೆ ಬರ್ತಕ್ಕಂತದ್ದೇ ಏನಿದು ಕ್ರಾಸ್ ಸ್ಲೈಡ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ ಈ ಪಾರ್ಟು, ಇದಕ್ಕೆ ಕ್ರಾಸ್ ಸ್ಲೈಡ್ ಅಂತ ಹೇಳ್ತೀವಿ. ಇದೇನಿದೆಲ್ಲ ಎಚ್ ಶೇಪು, ಈ ಕಡೆ ಎರಡು ಕಡೆ ಇರೋದು, ಇದಕ್ಕೆ ಸ್ಯಾಡಲ್ ಅಂತ ಹೇಳ್ತೇವೆ. ಸ್ಯಾಡಲ್ ಮೇಲ್ಗಡೆ ಬರ್ತಕ್ಕಂಥ ಇಟ್ ಈಸ್ ಫಿಟ್ಟೆಡ್ ಆನ್ ದಿ ಎಡ್ಜ್ ಆಫ್ ದಿ ಸ್ಯಾಡಲ್ ಎಟ್ ಸಮ್ಮಿಟ್ಸ್. ಸ್ಯಾಡಲ್ ಮೇಲ್ಗಡೆ ಇದು ಫಿಟ್ ಆಗಿರುತ್ತೆ. ಇಲ್ಲಿ ಸ್ಯಾಡಲ್ ಮೇಲ್ಗಡೆ ಇಲ್ಲಿ ಫಿಟ್ ಆಗಿರುತ್ತೆ. ಇಟ್ ಈಸ್ ಮೇಡ್ ಅಪ್ ಆಫ್ ಕ್ಯಾಸ್ಟ್ ಐರನ್. ಇದನ್ನ ನಾವು ಕ್ಯಾಸ್ಟ್ ಐರನ್ ಇಂದ ಮಾಡಿರ್ತಾರೆ. ಮತ್ತೆ ಇದೇನಿದೆಲ್ಲ, ಇದನ್ನ ಮ್ಯಾನುವಲ್ಲಿ ನಾವು ಇಲ್ಲೇನಿದೆಲ್ಲ, ಇಲ್ಲೊಂದು ಹ್ಯಾಂಡ್ವೀಲ್ ಇದೆ ನೋಡಿ. ಈ ಹ್ಯಾಂಡ್ವೀಲ್ ಮುಖಾಂತರ ನಾವು ಈ ಹ್ಯಾಂಡ್ವೀಲ್ ಅನ್ನ ರೋಟೇಟ್ ಮಾಡಿದಾಗ ಇಲ್ಲಿ ಮೇಲ್ಗಡೆ ಏನು ಟೂಲ್ ಮೌಂಟ್ ಆಗಿರುತ್ತಲ್ಲ, ಇದು ಫಾರ್ವರ್ಡ್ ಮತ್ತೆ ಬ್ಯಾಕ್ವರ್ಡ್ ಮೂವ್ಮೆಂಟ್ ಆಗುತ್ತೆ. ಫಾರ್ವರ್ಡ್ ಮತ್ತು ಬ್ಯಾಕ್ವರ್ಡ್ ಮೂವ್ಮೆಂಟ್ ಆಗುತ್ತೆ, ಇದು ಮ್ಯಾನುವಲ್ಲಿ. ಅದೇ ರೀತಿಯಾಗಿ ನಾವು ಇದನ್ನ ಆಟೋದಲ್ಲಿ ಕೊಡೋದು. ಈ ಅಪ್ರಾನ್ ಮೆಕಾನಿಸಮ್ ಇದೆಲ್ಲ, ಇದು ಯಾವುದಕ್ಕೆಂದ್ರೆ ನಮಗೆ ಕ್ರಾಸ್ ಸ್ಲೈಡ್ಗೆ ಆಟೋ ಫೀಡ್ ಕೊಡ್ಲಿಕ್ಕೆ, ಆಮೇಲೆ ಸ್ಕ್ರೂ ಕಟ್ಟಿಂಗ್ ಮಾಡುವಾಗ ಈ ಲೀಡ್ ಸ್ಕ್ರೂವಿಂದ ಈ ಕ್ರಾಸ್ ಸ್ಲೈಡ್ಗೆ ನಮಗೆ ಪವರ್ ಅನ್ನ ಎಂಗೇಜ್ ಮಾಡ್ಲಿಕ್ಕೆ ಇದೆಲ್ಲ ಈ ಅಪ್ರಾನ್ ಮೆಕಾನಿಸಮ್ ಅಲ್ಲಿ ಯೂಸ್ ಆಗುತ್ತೆ. ಸೊ ಇಲ್ಲಿ ನಾವು ಆಟೋಮ್ಯಾಟಿಕ್ ಫೀಡ್ ಅನ್ನು ಕೂಡ ಕೊಡಬಹುದು. ಈ ಒಂದು ಯಾವುದರ ಮುಖಾಂತರವಾಗಿ ಕ್ರಾಸ್ ಫೀಡ್ ಸ್ಕ್ರೂ ಅಂತ ಬರುತ್ತೆ, ಅದ್ರ ಮುಖಾಂತರವಾಗಿ ನಾವು ಏನ್ ಮಾಡ್ತೀವಿ, ಇದನ್ನ ಅಪ್ರಾನ್ ಮೆಕಾನಿಸಮ್ ಎಂಗೇಜ್ ಮಾಡಿ ಇಲ್ಲಿ ಆಟೋ ಫೀಡ್ ಕೊಡಬಹುದು. ಮತ್ತೆ ಅದಲ್ಲದೆ ನಾವು ಮ್ಯಾನುವಲ್ಲಿ ಕೂಡ ಇದನ್ನ ರೋಟೇಟ್ ಮಾಡಿ ನಾವು ಫೀಡ್ ಅನ್ನ ಕೊಡಬಹುದು. ಟೂಲ್ ಈಸ್ ಮೂವ್ಡ್ ಅಲಾಂಗ್ ದಿ ಆಕ್ಸಿಸ್ ಆಫ್ ಲೆಂತ್ ಬೈ ಕ್ರಾಸ್ ಸ್ಲೈಡ್. ಸೊ ಟೂಲ್ ಏನಿದೆಯಲ್ಲ, ಆ ಟೂಲು ಮೊದಲು ಕ್ರಾಸ್ ಸ್ಲೈಡ್ ನಾವೇನ್ ಮಾಡ್ತೀವಿ, ಫೀಡ್ ಡೆಪ್ತ್ ಆಫ್ ಕಟ್ ಕೊಡ್ತೀವಿ. ಆಮೇಲೆ ಈ ತರ ಮೂವ್ಮೆಂಟ್ ಎದರಿಂದ ಆಗುತ್ತೆ ಅಂದ್ರೆ, ಈ ಕ್ರಾಸ್ ಸ್ಲೈಡ್ ಮೂವ್ಮೆಂಟ್ ಇದು ಅಲಾಂಗ್ ದಿ ಆಕ್ಸಿಸ್ ಕ್ರಾಸ್ ಸ್ಲೈಡ್ ಮೂವ್ಮೆಂಟ್,
ಇದು ಅಕ್ರಾಸ್ ದಿ ಆಕ್ಸಿಸ್ ಅಂದ್ರೆ ಜಸ್ಟ್ ಡೆಪ್ತ್ ಆಫ್ ಕಟ್ ಕೊಡೋದು ನಾವು ಯಾವ್ದ್ರಿಂದ ಕ್ರಾಸ್ ಸ್ಲೈಡ್ ಇಂದ ಇದು ಕ್ಯಾರೇಜ್ ಮೂವ್ಮೆಂಟ್ ಇಂದ ಇದು ಬರುತ್ತೆ ಯಾವುದು ಫೀಡ್ ಇದು ಮೂವ್ಮೆಂಟ್ ಫೀಡ್ ರೇಟು ಕ್ಯಾರೇಜ್ ಮೂವ್ಮೆಂಟ್ ಇಂದ ಬರುತ್ತೆ ಡೆಪ್ತ್ ಆಫ್ ಕಟ್ ಕ್ರಾಸ್ ಸ್ಲೈಡ್ ಇಂದ ನೋಡಿ ಕ್ರಾಸ್ ಸ್ಲೈಡ್ ಅಲ್ಲಿ ಡೆಪ್ತ್ ಕೊಡ್ತೇವೆ ಕ್ರಾಸ್ ಸ್ಲೈಡ್ ಅಲ್ಲಿ ಆಮೇಲೆ ನಾವು ಕ್ಯಾರೇಜ್ ಇಂದ ಇದನ್ನ ಫೀಡ್ ಫೀಡ್ ಕೊಡ್ತೇವೆ ಸೊ ಕ್ರಾಸ್ ಸ್ಲೈಡ್ ಮೇಲೆ ಈ ಕಡೆ ಮೌಂಟ್ ಆಗಿರ್ತಕ್ಕಂತ ಒಂದು ಇದಕ್ಕೆ ನಾವು ಅಂತ ಹೇಳಿದ್ವಿ ಕಾಂಪೌಂಡ್ ರೆಸ್ಟ್ ಇದೇನಿದೆ ನೋಡಿ ಇಲ್ಲಿ ಹೌದಾ ಸೊ ಇದು ಕಾಂಪೌಂಡ್ ರೆಸ್ಟ್ ಅಂತ ಹೇಳ್ತೀವಿ ಸೊ ಇದಕ್ಕೆ ಒಂದು ಸಿವಿಲ್ ಬೇಸ್ ಇರುತ್ತೆ ಇಟ್ ಈಸ್ ಫಿಟ್ಟೆಡ್ ಆನ್ ದಿ ಕ್ರಾಸ್ ಸ್ಲೈಡ್ ಕ್ರಾಸ್ ಸ್ಲೈಡಿನ ಮೇಲ್ಗಡೆ ಫಿಟ್ ಆಗಿರುತ್ತೆ ಇದು ಇದು ಕ್ರಾಸ್ ಸ್ಲೈಡ್ ಇದರ ಮೇಲ್ಗಡೆ ಫಿಟ್ ಆಗಿರುತ್ತೆ ಆಮೇಲೆ ಇಟ್ ಹ್ಯಾಸ್ ಬೇಸ್ ವಿಚ್ ಈಸ್ ಕಾಲ್ಡ್ ಸಿವಿಲ್ ಪ್ಲೇಟ್ ವಿಚ್ ಮೇಕ್ಸ್ ಡಿಗ್ರಿ ಅಪ್ಪರ್ ಪಾರ್ಟ್ ಇಲ್ಲಿ ನೋಡಿ ಸಿವಿಲ್ ಬೇಸ್ ಇದೆ ಇಲ್ಲಿ ನೋಡಿ ರೌಂಡ್ ಆಗಿದೆಯಲ್ಲ ಈ ಕಡೆ ಒಂದು ಬೋಲ್ಟ್ ಟಿ ಬೋಲ್ಟ್ ಮತ್ತೆ ನಟ್ ಇರುತ್ತೆ ಈ ಕಡೆ ಅದರ ಅಪೋಸಿಟ್ ಒಂದು ಟಿ ಬೋಲ್ಟ್ ನಟ್ ಇರುತ್ತೆ ಅವೆರಡನ್ನ ಲೂಸ್ ಮಾಡಿದಾಗ ನಾವು ಅದನ್ನು ರೊಟೇಟ್ ಮಾಡಬಹುದು ಸಿವಿಲ್ ಆಗುತ್ತೆ ಅದು ನಮ್ಗೆ ಎಷ್ಟು ಡಿಗ್ರಿ ಬೇಕು ಅಷ್ಟು ಡಿಗ್ರಿಯಲ್ಲಿ ನಾವು ಟೂಲ್ ಅನ್ನ ಮೂವ್ಮೆಂಟ್ ಮಾಡ್ಲಿಕ್ಕೆ ಸೆಟ್ ಮಾಡ್ಕೋಬಹುದು ಇದನ್ನ ಇದೇನಾದ್ರೆ ಕ್ರಾಸ್ ಲೈಡ್ ಅನ್ನ ಸೆಟ್ ಮಾಡ್ಕೋಬಹುದು ನಾವು ಎಷ್ಟು ಡಿಗ್ರಿ ಬೇಕು ಟೇಪರ್ ಟರ್ನಿಂಗ್ ಶಾರ್ಟ್ ಟೇಪರ್ ಇದ್ರೆ ಶಾರ್ಟ್ ಟೇಪರ್ ಟರ್ನಿಂಗ್ ಮಾಡ್ಲಿಕ್ಕೆ ಇದನ್ನು ಯೂಸ್ ಮಾಡ್ತೀವಿ ಚಾಂಪರಿಂಗ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ ಇಟ್ ಈಸ್ ಡ್ರಿವನ್ ಬೈ ಹ್ಯಾಂಡ್ಸ್ ಇದಕ್ಕೆ ಮಾತ್ರ ಆಟೋ ಫೀಡ್ ಇರಲ್ಲ ಇದೇನೇ ಇದ್ರು ಕೈಲೇ ನಾವು ಇದು ಮಾಡ್ಬೇಕು ಇಲ್ಲಿದೆ ನೋಡ್ರಿ ಇದನ್ನ ಡ್ರಾ ಇಲ್ಲಿದೆ ನೋಡ್ರಿ ಇದು ಹ್ಯಾಂಡ್ ವೀಲ್ ಇದು ಕಾಂಪೌಂಡ್ ಸ್ಲೈಡ್ ಇರ್ತಕ್ಕಂತ ಹ್ಯಾಂಡ್ ವೀಲ್ ಇದಕ್ಕೆ ಇನ್ನೊಂದು ಹೆಸರು ಟಾಪ್ ಸ್ಲೈಡ್ ಅಂತಾನು ಹೇಳ್ತೇನೆ ಕಾಂಪೌಂಡ್ ರೆಸ್ಟ್ ಅಂತೇವೆ ಟಾಪ್ ಸ್ಲೈಡ್ ಅಂತೇವೆ ಸೊ ನಂತರ ಬರ್ತಕ್ಕಂತ ಪಾರ್ಟ್ಸ್ ಈಗ ಏನು ಟೇಲ್ ಸ್ಟಾಕ್ ಏನ್ ಮಾಡುತ್ತಿದೆ ಟೇಲ್ ಸ್ಟಾಕ್ ಟೇಲ್ ಸ್ಟಾಕ್ ನ ಮುಖ್ಯ ಕೆಲಸ ಏನಂದ್ರೆ ಒಂದು ಕಡೆಯಿಂದ ಲಾಂಗ್ ಜಾಬ್ ಇದ್ರೆ ಅದನ್ನ ಸಪೋರ್ಟ್ ಮಾಡ್ಲಿಕ್ಕೆ ಒಂದೇದ್ದು ಲಾಂಗ್ ಜಾಬ್ ಇದ್ರೆ ಸಪೋರ್ಟ್ ಮಾಡ್ತೀವಿ ಎರಡನೇದ್ದು ಡ್ರಿಲ್ಲಿಂಗ್ ವರ್ಕ್ ಅನ್ನ ನಾವು ಈ ಟೇಲ್ ಸ್ಟಾಕ್ ಮುಖಾಂತರ ಡ್ರಿಲ್ಲಿಂಗ್ ವರ್ಕ್ ಅನ್ನು ಕೂಡ ಟೇಲ್ ಸ್ಟಾಕ್ ಅಲ್ಲಿ ಡ್ರಿಲ್ ಚೆಕ್ ಅನ್ನ ಡ್ರಿಲ್ ಗಳನ್ನ ಮೌಂಟ್ ಮಾಡಿ ನಾವು ಲೇತ್ ಮಷೀನ್ ಅಲ್ಲಿ ಡ್ರಿಲ್ಲಿಂಗ್ ಆಪರೇಷನ್ ಕೂಡ ಮಾಡ್ತೀವಿ ನೋಡಿ ಇದು ಡ್ರಿಲ್ ಬಿಟ್ಟು ಚೆಕ್ ಇದು ಮೋಸ್ಟ್ ಟೇಪರ್ ಇರುತ್ತೆ ಈ ಮೋಸ್ಟ್ ಟೇಪರ್ ಮ್ಯಾಚ್ ಆಗಂಗೆ ಇಲ್ಲಿ ಒಳಗಡೆ ಟೇಪರ್ ಇರುತ್ತೆ ಸೊ ಅವನ್ನ ಎರಡು ಮ್ಯಾಚ್ ಮಾಡಿ ನಾವು ಇದರಲ್ಲಿ ನಾವು ಡ್ರಿಲ್ ಬಿಟ್ ಇದು ಡ್ರಿಲ್ ಚೆಕ್ ಅನ್ನ ಫಿಟ್ ಮಾಡಿ ಆ ನಂತರ ನಾವು ಏನ್ ಮಾಡ್ತೀವಿ ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂತ ಹೋಲ್ ಅನ್ನ ಹಾಕ್ಲಿಕ್ಕೆ ಸಾಧ್ಯ ಆಗುತ್ತೆ ಇದು ಕೂಡ ಕ್ಯಾಸ್ಟರ್ ಇಂದ ಮಾಡಿರ್ತಾರ ಆಮೇಲೆ ಇಟ್ ಈಸ್ ರೈಟ್ ಸೈಡ್ ಇದು ಯಾವಲ್ಲಿ ಇರುತ್ತೆ ಅಂದ್ರೆ ಲೇತ್ ಮಷೀನಿನ ರೈಟ್ ಸೈಡ್ ಅಲ್ಲಿ ಇರುತ್ತೆ ಅಲ್ಲಿ ರೈಟ್ ಸೈಡ್ ಕಡೆ ಇರುತ್ತೆ ಇಟ್ ಈಸ್ ಸ್ಲೈಡಿಂಗ್ ಪಾರ್ಟ್ ಇದು ಇದು ಕೂಡ ನಾ ಮೊದ್ಲು ಹೇಳಿದ ಹಾಗೆ ಇದು ಬೆಡ್ ಮೇಲೆ ಸ್ಲೈಡ್ ಆಗುತ್ತೆ ನಾವು ಎಲ್ಲಿ ಬೇಕು ಅಲ್ಲಿ ನಿಲ್ಸಿಕೊಂಡು ಇದನ್ನ ಲಾಕ್ ಮಾಡ್ಕೋದು ಇಟ್ ಕ್ಯಾನ್ ಬಿ ಮೂವ್ಡ್ ಅಲಾಂಗ್ ಸ್ಲೈಡ್ ವೇಸ್ ಆಫ್ ಲೇತ್ ಬೆಡ್ ಇದು ಲೇತ್ ಬೆಡ್ನ ಸ್ಲೈಡ್ ವೇಸ್ ಮೇಲೆ ಮೂವ್ಮೆಂಟ್ ಆಗುತ್ತೆ ಇದರಲ್ಲಿ ಇನ್ಸೈಡ್ ಟೇಪರ್ ಇರುತ್ತೆ ಇಲ್ಲಿ ಒಳಗಡೆ ಹೇಳಿದ್ನೆಲ್ಲ ನಾನು ಈ ಮೋಸ್ಟ್ ಟೇಪರ್ ಫಿಟ್ ಮಾಡ್ಲಿಕ್ಕೆ ಇಲ್ಲಿ ಒಳಗಡೆ ಇದೇ ಬ್ಯಾರಲ್ ಅಂತ ಹೇಳ್ತೀವಿ ಬ್ಯಾರಲ್ ಅಥವಾ ಸ್ಲೀವ್ ಇದ್ರ ಒಳಗಡೆ ಟೇಪರ್ ಇರುತ್ತೆ ಅದಕ್ಕೆ ಇನ್ಸೈಡ್ ಟೇಪರ್ ಅಂತ ಹೇಳ್ತೀವಿ ಅದಕ್ಕೆ ಅಂದ್ರೆ ಅದು ಡ್ರಿಲ್ ಚೆಕ್ ಅನ್ನ ಡ್ರಿಲ್ ಅನ್ನ ಹೋಲ್ಡ್ ಮಾಡ್ಲಿಕ್ಕೆ ಆ ಟೇಪರ್ ಯೂಸ್ ಆಗುತ್ತೆ ಪರ್ಪಸ್ ಏನಪ್ಪಾ ಅಂದ್ರೆ ಮೇನ್ ಪರ್ಪಸ್ ಆಫ್ ದಿ ಟೇಲ್ ಸ್ಟಾಕ್ ಟೇಲ್ ಸ್ಟಾಕ್ ಈಸ್ ಯೂಸ್ ಟು ಅಕೊಮೊಡೇಟ್ ಡೆಡ್ ಸೆಂಟರ್ ಟು ಸಪೋರ್ಟ್ ದ ಲೆಂತಿ ವರ್ಕ್ ಫಾರ್ ಕ್ಯಾರಿಂಗ್ ಔಟ್ ದ ಲೇತ್ ಆಪರೇಷನ್ ಮುಖ್ಯವಾಗಿ ಎದಕ್ ಯೂಸ್ ಆಗುತ್ತೆ ಅಂದ್ರೆ ಲೆಂತ್ ಆಗಿರ್ತಕ್ಕಂತ ವರ್ಕ್ ಅನ್ನ ಸಪೋರ್ಟ್ ಮಾಡ್ಲಿಕ್ಕೆ ಯಾಕಂದ್ರೆ ಯಾಕೆ ಸಪೋರ್ಟ್ ಮಾಡ್ಬೇಕಂದ್ರೆ ವರ್ಕ್ ಲೆಂತ್ ಆಗಿರೋದ್ರಿಂದ ಅದು ರೋಟೇಟ್ ಆಗುವಾಗ ಏನಾಗುತ್ತೆ ಓವರ್ ಹ್ಯಾಂಗ್ ಆಗುತ್ತೆ ಔಟ್ ಹೊಡಿತದೆ ಸೊ ಅದನ್ನ ನಾವು ಅವಾಯ್ಡ್ ಮಾಡ್ಲಿಕ್ಕೆ ನಾವು ಆ ಜಾಬ್ ಅಲ್ಲಿ ಒಂದು ಸೆಂಟರ್ ಹೋಲ್ ಹಾಕ್ಬಿಟ್ಟು ಹೋಲ್ಗೆ ನಾವು ಇಲ್ಲೇನಿದೆಯಲ್ಲ ಇಲ್ಲಿ ನೋಡ್ರಿ ಡೆಡ್ ಸೆಂಟರ್ ಅಂತ ಬರುತ್ತೆ ಇಲ್ಲಿ ಆ ಡೆಡ್ ಸೆಂಟರ್ನ ಆ ಹೋಲ್ ಅಲ್ಲಿ ಇದು ಮಾಡ್ಬಿಟ್ಟು ನಾವು ಟೇಲ್ ಸ್ಟಾಕ್ ಅನ್ನ ಲಾಕ್ ಮಾಡ್ತೇವೆ ಅವಾಗ ಈ ಜಾಬ್ ಏನಿದೆಯಲ್ಲ ಔಟ್ ಹೊಡಿಯಂಗಿಲ್ಲ ಕರೆಕ್ಟ್ ಆಗಿ ತಿರುಗುತ್ತೆ ವೈಬ್ರೇಷನ್ ಬರಲ್ಲ ಕಟ್ಟಿಂಗ್ ಅಲ್ಲಿ ಮತ್ತೆ ಅದಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಹೋಲ್ಡ್ ಕಟ್ಟಿಂಗ್ ಟೂಲ್ಸ್ ಲೈಕ್ ಡ್ರಿಲ್ಸ್ ರಿಮರ್ ಚೆಕ್ ಸ್ವೆಚ್ ವಿಚ್ ಆರ್ ಪ್ರೊವೈಡೆಡ್ ವಿತ್ ಟೇಪರ್ ಶಂಕ್ ಸೊ ಇದಾದ ನಂತರ ನಾವು ಲೇತ್ ಮಷೀನ್ ಮೇಲೆ ಡ್ರಿಲ್ಲಿಂಗ್ ಮಾಡುವಾಗ ಡ್ರಿಲ್ ಹೋಲ್ಡ್ ಮಾಡ್ಲಿಕ್ಕೆ ಮತ್ತೆ ಸಣ್ಣ ಡ್ರಿಲ್ ಸಣ್ಣ ಹೋಲ್ಡ್ ಮಾಡುವಾಗ ಡ್ರಿಲ್ ಚೆಕ್ ಅನ್ನು ಹೋಲ್ಡ್ ಮಾಡ್ಲಿಕ್ಕೆ ನಾವು ಇದನ್ನ ಯೂಸ್ ಮಾಡ್ತೀವಿ ಆಮೇಲೆ ಕೆಲವೊಂದು ಟೈಮ್ ಅಲ್ಲಿ
ಬೋರಿಂಗ್ ಆಗಿರ್ತಕ್ಕಂಥ ಹೋಲ್ ಅನ್ನು ಫಿನಿಶಿಂಗ್ ಮಾಡಲಿಕ್ಕೆ ರಿಮರ್ ಹಾಕ್ಬೇಕಾಗತ್ತೆ. ಸೊ ಆ ರಿಮರ್ ಅನ್ನು ಹೋಲ್ಡ್ ಮಾಡಲಿಕ್ಕೆ ಕೂಡ ನಾವು ಟೇಲ್ ಸ್ಟಾಕ್ ಅನ್ನು ಯೂಸ್ ಮಾಡ್ತೀವಿ. ಟು ಹೋಲ್ಡ್ ದ ಜಾಬ್ ಫ್ರಾಮ್ ದ ಸೆಂಟರ್ ಫಾರ್ ಟರ್ನಿಂಗ್ ಆಫ್ ಎಕ್ಸ್ಟರ್ನಲ್ ಟೇಪರ್. ಸಪೋಸ್ ನಾವೇನಾದರೂ ಎಕ್ಸ್ಟರ್ನಲ್ ಟೇಪರ್ ಅನ್ನು ಟರ್ನ್ ಮಾಡಬೇಕಾದ್ರೆ ಅಲ್ಲಿ ಕೂಡ ಜಾಬ್ ಅನ್ನು ಲೆಂದಿ ಜಾಬ್ ಇದ್ರೆ ಹೋಲ್ಡ್ ಮಾಡಲಿಕ್ಕೆ ನಾವು ಟೇಲ್ ಸ್ಟಾಕ್ ಅನ್ನು ಯೂಸ್ ಮಾಡ್ತೀವಿ. ಫಂಕ್ಷನ್ ಆಫ್ ಟೇಲ್ ಸ್ಟಾಕ್, ಬೈ ರೊಟೇಟಿಂಗ್ ದ ಹ್ಯಾಂಡ್ ವೀಲ್ ದ ಬ್ಯಾರಲ್ ಕ್ಯಾನ್ ಬಿ ಮೂವ್ಡ್ ಫಾರ್ವರ್ಡ್ ಅಂಡ್ ಬ್ಯಾಕ್ವರ್ಡ್. ಸೊ ಇಲ್ಲಿ ನೋಡ್ರಿ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದು ಅಷ್ಟೇ. ಇಲ್ಲಿ ಒಂದು ಹ್ಯಾಂಡ್ ವೀಲ್ ಇದೆ, ಇದನ್ನು ನಾವು ರೊಟೇಟ್ ಮಾಡೋದ್ರಿಂದ ಇಲ್ಲಿ ಮುಂದಿದೆಯಲ್ಲ ಈ ಬ್ಯಾರಲ್, ಈ ಬ್ಯಾರಲ್ ಮುಂದೆ ಮತ್ತು ಹಿಂದೆ ಹೋಗುತ್ತೆ. ಆಮೇಲೆ ದ ಬ್ಯಾರಲ್ ಕ್ಯಾನ್ ಲಾಕ್ ಎನಿ ವೇರ್, ಎಲ್ಲಿ ಬೇಕೋ ಅಲ್ಲಿಗೆ, ಯಾವ ಪೊಸಿಷನ್ ಬೇಕೋ ಆ ಪೊಸಿಷನ್ಗೆ ನಾವು ಇಲ್ಲಿ ಒಂದಿದೆ ನೋಡ್ರಿ, ಸ್ಪಿಂಡಲ್ ಲಾಕ್ ಅಥವಾ ಬ್ಯಾರಲ್ ಲಾಕ್ ಮಾಡ್ತೇವೆ ಇಲ್ಲಿ. ಏನಿದೆಲ್ಲ ಇದು ಈ ಲಾಕ್ ಕ್ಲ್ಯಾಂಪ್ ಮುಖಾಂತರ ನಾವು ಈ ಬ್ಯಾರಲ್ ಅನ್ನ ಲಾಕ್ ಮಾಡ್ತೇವೆ. ದ ಹಾಲೋ ಎಂಡ್ ಆಫ್ ಬ್ಯಾರಲ್ ಈಸ್ ಎ ಮೋರ್ ಸ್ಟೇಪರ್ ಟು ಹೋಲ್ಡ್ ದಿ ಕಟ್ಟಿಂಗ್ ಕಟ್ಟಿಂಗ್ ಟೂಲ್ ವಿಚ್ ಈಸ್ ಹ್ಯಾವಿಂಗ್ ದ ಟೇಪರ್ ಶ್ಯಾಂಕ್. ಸೊ ಇಲ್ಲಿ ನೋಡ್ರಿ ಇಲ್ಲಿ ಹಾಲೋ ಎಂಡ್ ಈ ಬ್ಯಾರಲ್, ಇದು ಬ್ಯಾರಲ್ ಅಲ್ಲಿ ಒಳಗಡೆ ಹೋಲ್ ಇರುತ್ತೆ ಇಲ್ಲಿ. ಸೊ ಈ ಹೋಲ್ ಅಲ್ಲಿ ಡೆಡ್ ಸೆಂಟರ್ ಕುಂತಿದೆ ನೋಡ್ರಿ. ಈ ಡೆಡ್ ಸೆಂಟರ್ ಕೂಡ ಮೋಸ್ಟ್ ಟೇಪರ್ ಇರುತ್ತೆ, ಈ ಒಂದು ಬ್ಯಾರಲ್ ಅಲ್ಲಿ ಕೂಡ ಒಂದು ಮೋಸ್ಟ್ ಟೇಪರ್ ಇರುತ್ತೆ, ಅದೆರಡು ಮ್ಯಾಚ್ ಆಗುತ್ತೆ. ಎರಡು ಮ್ಯಾಚ್ ಆದಾಗ ಇದು ಮೋಸ್ಟ್ ಟೇಪರ್ ಏನಿದೆಲ್ಲ ಸೆಲ್ಫ್ ಲಾಕಿಂಗ್ ಟೇಪರು. ಸೊ ಅವಾಗ ಇದು ಇಂಟೆಗ್ರಲ್ ಪಾರ್ಟ್ ತರ ಕೂಡುತ್ತೆ ಇದರಲ್ಲಿ. ಟೇಪರ್ ಟರ್ನಿಂಗ್ ಆಪರೇಷನ್ ಕ್ಯಾನ್ ಬಿ ಡನ್ ವಿತ್ ದ ಹೆಲ್ಪ್ ಆಫ್ ಅಡ್ಜಸ್ಟಿಂಗ್ ದ ಗ್ರಾಜುಯೇಷನ್ ಮಾರ್ಕ್ ಆನ್ ದಿ ಬಾಡಿ ಆಫ್ ದಿ ಟೇಲ್ ಸ್ಟಾಕ್. ಇಲ್ಲಿ ಟೇಲ್ ಸ್ಟಾಕ್ ಅಲ್ಲಿ ಇಲ್ಲೊಂದು ಬಾಡಿ ಬರುತ್ತೆ ಇಲ್ಲಿ, ಇದು ಬಾಡಿ ನೋಡಿ ಆಫ್ಸೆಟ್ ಮಾಡಲಿಕ್ಕೆ, ಹೌದಾ, ಟೇಲ್ ಸ್ಟಾಕ್ ಬಾಡಿ ಮತ್ತೆ ಇದು ಬೇಸ್ ಇದೆ. ಈ ಬೇಸು ಮತ್ತು ಬಾಡಿಯನ್ನ ನಾವು ಆಫ್ಸೆಟ್ ಮಾಡಿ, ಬೇಸು ಬಾಡಿ ಮೊದಲು ಏನಿರ್ತಾವು ಒಂದಕ್ಕೊಂದು ಕರೆಕ್ಟ್ ಆಗಿ ಮ್ಯಾಚ್ ಇರ್ತಾವ, ಆಮೇಲೆ ಅವನ್ನ ಸ್ವಲ್ಪ ಬೇಸ್ಲಿಂದ ಬಾಡಿಯನ್ನು ಸ್ವಲ್ಪ ಅಡ್ಜಸ್ಟ್ ಮಾಡಿ ಆಫ್ಸೆಟ್ ಮಾಡಿ ನಾವೇನ್ ಮಾಡ್ತೇವೆ ಅಲ್ಲಿ ಸೆಂಟರ್ ಶಿಫ್ಟ್ ಮಾಡಿ ಟೇಪರ್ ಟರ್ನಿಂಗ್ ಅನ್ನ ಮಾಡ್ತೇವೆ. ಟೇಲ್ ಸ್ಟಾಕ್ ಆಫ್ಸೆಟ್ ಮೆಥಡ್ ಅಂತ ಹೇಳ್ತೇವೆ. ಅದರಲ್ಲಿ ಟೇಪರ್ ಟರ್ನಿಂಗ್ ಕೂಡ ಮಾಡ್ಲಿಕ್ಕೆ ನಾವು ಯೂಸ್ ಮಾಡ್ತೇವೆ. ಸೊ ಎದಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಇದು ಡ್ರಿಲ್ ಗಳನ್ನು ಹೋಲ್ಡ್ ಮಾಡ್ಲಿಕ್ಕೆ, ರಿಮರ್ ಹೋಲ್ಡ್ ಮಾಡ್ಲಿಕ್ಕೆ, ಲೆಂದಿ ಜಾಬ್ ಸಪೋರ್ಟ್ ಮಾಡ್ಲಿಕ್ಕೆ, ಹಾಗೂ ಟೇಲ್ ಸ್ಟಾಕ್ ಆಫ್ಸೆಟ್ ಮೆಥಡ್ ಅಲ್ಲಿ ಟೇಪರ್ ಟರ್ನಿಂಗ್ ಮಾಡ್ಲಿಕ್ಕೂ ಕೂಡ ಯೂಸ್ ಆಗುತ್ತೆ. ಸೊ ಈಗ ಟೇಲ್ ಸ್ಟಾಕ್ ಅಲ್ಲಿ ಏನೇನು ಪಾರ್ಟ್ಸ್ ಬರ್ತಾವ ನೋಡೋಣ. ನೋಡ್ರಿ ಲೈನ್ ಡೈಗ್ರಾಮ್ ಹಾಕ್ತಿ, ಟೇಲ್ ಸ್ಟಾಕ್ ಕಟ್ ಸೆಕ್ಷನ್ ಇದು. ಟೇಲ್ ಸ್ಟಾಕ್ ಅನ್ನ ಹಾಫ್ ಸೆಕ್ಷನ್ ಮಾಡಿದಾಗ ಹೆಂಗ್ ಬರುತ್ತೆ ಅಂತ ಇಲ್ಲಿ ಫುಲ್ ಸೆಕ್ಷನ್ ಮಾಡಿದ್ದಾರೆ. ಫುಲ್ ಸೆಕ್ಷನ್ ಮಾಡಿದಾಗ ಯಾವ ರೀತಿ ಕಾಣುತ್ತೆ ಅನ್ನೋದನ್ನ ನೋಡೋಣ. ಇಲ್ಲಿ ನೋಡ್ರಿ ಈ ಬಾಡಿ ಅಷ್ಟೇ ಸೆಕ್ಷನಿಂಗ್ ಮಾಡಿರೋದು, ಕೆಳಗಡೆ ಬೇಸ್ವರೆಗೂ ಮಾಡಿಲ್ಲ, ಇಲ್ಲಿ ಅಷ್ಟೇ ಸೆಕ್ಷನಿಂಗ್ ಮಾಡಿದೆ. ಇಲ್ಲಿ ನೋಡಿ ಒಂದೇದ್ದು ಬೇಸ್ ಇದು, ಇದೇನಲ್ಲ ಈ ಪಾರ್ಟ್ಗೆ ಬೇಸ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಇದು ಬಾಡಿ, ಇದೆಲ್ಲ ಏನಿದೆಲ್ಲ ಏಕ ಪೂರ್ತಿ ಬಾಡಿ ಅಂತ ಹೇಳ್ತೇವೆ. ಇದೆಲ್ಲ ಈ ಕಡೆ ಸೈಡ್ ಇಲ್ಲಿ ಇಲ್ಲಿವರೆಗೂ ಇದು ಬರ್ತಕ್ಕಂಥದ್ದು ಇದು ಬಾಡಿ. ಇದಾದ ನಂತರ ಒಳಗೆ ಬರ್ತಕ್ಕಂಥದ್ದು ಇದು ಸ್ಪಿಂಡಲ್ ಇದು ಅಥವಾ ಬ್ಯಾರಲ್ ಅಂತ ಹೇಳ್ತೇವೆ. ಇದಕ್ಕೆ ಸ್ಪಿಂಡಲ್ ಅಥವಾ ಬ್ಯಾರಲ್, ಇದ್ರ ಒಳಗಡೆ ಟೇಪರ್ ಇದೆ ನೋಡಿ. ಇದು ಆ ಟೇಪರ್ ಅಲ್ಲಿ ಒಂದು ಡೆಡ್ ಸೆಂಟರ್ ಕೂಡಿಸಿದ್ದಾರೆ, ಇದು ಸ್ಪಿಂಡಲ್ ಅಥವಾ ಬ್ಯಾರಲ್ ಅಂತ ಹೇಳ್ತೇವೆ. ಅದಾದ ನಂತರ ಸ್ಪಿಂಡಲ್ ಲಾಕ್ ಮಾಡ್ತಕ್ಕಂತ ಲಿವರ್, ಇದು ನಿಮ್ಗೆ ಯಾವ ಪೊಸಿಷನ್ ಬೇಕು ಆ ಪೊಸಿಷನ್ಗೆ ಸ್ಪಿಂಡಲ್ ಅನ್ನ ಲಾಕ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಅದಾದ ನಂತರ ಆಪರೇಟಿಂಗ್ ಸ್ಕ್ರೂ ರಾಡ್, ಇಲ್ಲಿ ನೋಡ್ರಿ ಈ ಒಂದು ಸ್ಪಿಂಡಲ್ ಅನ್ನ ಫ್ರಂಟ್ ಟು ಬ್ಯಾಕು ಆಪರೇಟ್ ಮಾಡ್ಲಿಕ್ಕೆ ಇನ್ನೊಂದು ಸ್ಕ್ರೂ ರಾಡ್ ಬರುತ್ತೆ, ಇದು ಸ್ಕ್ರೂ ರಾಡ್ ಬರುತ್ತೆ. ಆಮೇಲೆ ಈ ಸ್ಕ್ರೂ ರಾಡ್ಗೆ ಒಂದಿಲ್ಲೊಂದು ನಟ್ ಫಿಕ್ಸ್ ಆಗಿರುತ್ತೆ, ಆಪರೇಟಿಂಗ್ ನಟ್ ಅಂತ ಹೇಳ್ತೀವಿ. ಆಮೇಲೆ ಇದು ಎಫ್, ಆಮೇಲೆ ಇದು ಹ್ಯಾಂಡ್ ವೀಲ್ ರೋಟೇಟ್ ಮಾಡಲಿಕ್ಕೆ. ಸ್ಕ್ರೂ ರಾಡ್ ರೋಟೇಟ್ ಆದಾಗ ಆಟೋಮೆಟಿಕ್ ಆಗಿ ಬ್ಯಾರಲ್ ಕೂಡ ಮೂವ್ಮೆಂಟ್ ಆಗುತ್ತೆ. ಇಲ್ಲಿ ಒಂದು ಕೀ ಬರುತ್ತೆ, ಯಾಕಂದ್ರೆ ಈ ಕೀ ಇಲ್ಲಿ ಕೀವೇ ಇರುತ್ತೆ, ಬ್ಯಾರಲ್ ಅಲ್ಲಿ ಕೀವೇ ಇರುತ್ತೆ. ಸಪೋಸ್ ನಾವು ಹ್ಯಾಂಡ್ ವೀಲ್ ರೋಟೇಟ್ ಮಾಡಿದಾಗ ಈ ಬ್ಯಾರಲ್ ಕೂಡ ರೋಟೇಟ್ ಆಗುತ್ತೆ, ಅದನ್ನ ತಡೆಗಟ್ಟಲಿಕ್ಕೆ ನಾವು ಇಲ್ಲೊಂದು ಕೀ ಮತ್ತು ಕೀವೇ ಇರುತ್ತೆ. ಸೊ ಕೀಯಿಂದ ಲಾಕ್ ಮಾಡಿದಾಗ ಏನಾಗುತ್ತೆ, ಅವಾಗ ಬ್ಯಾರಲ್ಲು ಕೇವಲ ರೆಸಿಪ್ರೋಕೇಟಿಂಗ್ ಮೂಮೆಂಟ್ ಆಗುತ್ತೆ, ರೋಟೇಷನ್ ಆಗಲ್ಲ. ಅದರ ಸಲುವಾಗಿ ಈ ಕೀಯನ್ನು ಫಿಕ್ಸ್ ಮಾಡಿರ್ತೀವಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಅಡ್ಜಸ್ಟಿಂಗ್ ಸ್ಕ್ರೂ ಬರುತ್ತೆ ಇಲ್ಲಿ. ಇಲ್ಲಿ ಟೇಲ್ ಸ್ಟಾಕ್ ಆಫ್ಸೆಟ್ ಮೆಥಡ್ ಅಲ್ಲಿ ಆಫ್ಸೆಟ್ ಮಾಡುವಾಗ ಬಾಡಿ ಮತ್ತು ಏನು ಬೇಸ್ ಅನ್ನು ಆಫ್ಸೆಟ್ ಮಾಡಿ ನಾವು ಟೇಪರ್ ಟರ್ನಿಂಗ್ ಮಾಡ್ತೇವೆ ಅಂತೇವಲ್ಲ, ಆ ಸಂದರ್ಭದಲ್ಲಿ
ಆಫ್ಸೆಟ್ ಮಾಡಲಿಕ್ಕೆ ನಾವು ಈ ಸ್ಕ್ರೂವನ್ನು ಅಡ್ಜಸ್ಟಿಂಗ್ ಸ್ಕ್ರೂವನ್ನು ಯೂಸ್ ಮಾಡ್ತೇವೆ. ಅದಾದ ನಂತರ ಬರ್ತಕ್ಕಂಥದ್ದು ಕ್ಲ್ಯಾಂಪಿಂಗ್ ನಟ್, ಇಲ್ಲಿದಾವಲ್ಲ ಇವನ್ನ ಕ್ಲ್ಯಾಂಪಿಂಗ್ ಬೋಲ್ಟು ಮತ್ತೆ ನಟ್ ಬರ್ತದೆ. ಇದೆಲ್ಲಿ ಯೂಸ್ ಮಾಡಿ ಇದಕ್ಕೆ ಯೂಸ್ ಮಾಡ್ತೇವೆ, ಬೆಡ್ ಮೇಲೆ ನಾವು ಒಂದು ಪೊಸಿಷನ್ನಲ್ಲಿ ಈ ಟೆಲ್ ಸ್ಟಾಕನ್ನು ಲಾಕ್ ಮಾಡಲಿಕ್ಕೆ, ಪರ್ಮನೆಂಟ್ ಆಗಿ ಲಾಕ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ. ಮತ್ತೆ ಆ ಆಪರೇಷನ್ ಮುಗಿದ ಮೇಲೆ ಅದಕ್ಕೆ ಸಂಬಂಧಪಟ್ಟದ್ದು ಮತ್ತೆ ಇದನ್ನು ಹಿಂದೆ ತೊಗೊಳ್ಳಿಕ್ಕೆ ಇವೆರಡನ್ನು ಲೂಸ್ ಮಾಡಿ ಟೆಲ್ ಸ್ಟಾಕನ್ನು ವಾಪಸ್ ಹಿಂದೆ ತೊಗೊಳ್ತೇವೆ. ಸ್ಟಾಪ್ ಸ್ಲೈಡ್ ಅದೇ ಆಗಲೇ ಹೇಳಿದ್ಮೇಲೆ, ಇದು ಸ್ಟಾಪ್ ಸ್ಲೈಡ್ ಅಂದರೆ ಈ ಕ್ರಾಸ್ ಸ್ಲೈಡಿನ ಮೇಲೆ ಕೂರುತ್ತೆ. ಆಮೇಲೆ ಕ್ಯಾರೀಸ್ ಟೂಲ್ ಪೋಸ್ಟ್, ಇದ್ರ ಮೇಲ್ಗಡೆ ಟೂಲ್ ಪೋಸ್ಟ್ ಇರುತ್ತೆ, ಆ ಟೂಲ್ ಪೋಸ್ಟ್ ಅಲ್ಲಿ ಕಟ್ಟಿಂಗ್ ಟೂಲ್ ಇರುತ್ತೆ. ಆಮೇಲೆ ಇದು ಎಟ್ ಎನ್ ಆಂಗಲ್ ಅಲ್ಲಿ ರೋಟೇಟ್ ಆಗುತ್ತೆ, ಸಿವಿಲ್ ಬೇಸ್ ಇದ್ದ ಇರೋದ್ರಿಂದ ಎಷ್ಟು ಬೇಕಷ್ಟು ಆಂಗಲ್ ಗೆ ನಾವು ಇದನ್ನ ರೋಟೇಟ್ ಮಾಡ್ಕೋಬಹುದು. ಇದು ಸ್ಮಾಲ್ ಟೇಪರ್ ಟರ್ನಿಂಗ್ ಗೆ ಯೂಸ್ ಆಗುತ್ತೆ. ನಾವೀಗ ಇಲ್ಲಿವರೆಗೂ ಏನೇನು ಅದರ ಬಗ್ಗೆ ತಿಳ್ಕೊಂಡು ಅಂದರೆ ಕ್ಯಾರೇಜು ಮತ್ತು ಕ್ಯಾರೇಜಲ್ಲಿ ಬರ್ತಕ್ಕಂಥ ಪಾರ್ಟ್ಸ್ಗಳು, ಅದಾದ ಮೇಲೆ ಈ ಟೇಲ್ ಸ್ಟಾಕು ಯಾವ ರೀತಿ ಇರುತ್ತೆ ಅದರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ನಾವು ಮುಂದಿನ ವಿಡಿಯೋದಲ್ಲಿ ಇನ್ನೂ ಲೇತ್ ಮೆಷಿನಲ್ಲಿ ಉಳಿದಿರ್ತಕ್ಕಂಥ ಬೇರೆ ಬೇರೆ ಪಾರ್ಟ್ಗಳ ಬಗ್ಗೆ ತಿಳ್ಕೊಳ್ಳೋಣ.